ನಮಸ್ತೆ ವೀಕ್ಷಕರೇ, ಇದು ಜಿ ಟಿವಿ ನ್ಯೂಸ್. ನಾನು ಲಕ್ಷ್ಮಿ ಬಿರಾದಾರ್. ವೈದ್ಯರ ನಿರ್ಲಕ್ಷ್ಯಕ್ಕೆ ವ್ಯಕ್ತಿ ಸಾವು, ಸಾರ್ವಜನಿಕರ ಆಕ್ರೋಶ. ವೈದ್ಯ ನಾರಾಯಣೋ ಹರಿಹಿ ಅಂತಾರೆ, ಆದ್ರೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರೇ ಜನರ ಪಾಲಿನ ಯಮ ಆಗಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯ ಸಿಂಧಿ ತಾಲೂಕು ಆಸ್ಪತ್ರೆಗೆ ಸಮಯಕ್ಕೆ ಸರಿಯಾಗಿ ಡಾಕ್ಟರ್ ಬರದೇ ಇದ್ದಕ್ಕೆ ಹಳ್ಳಪ್ಪ ಭಂಡಾರಿ ಮೃತಪಟ್ಟಿದ್ದಾರೆ. ವ್ಯಕ್ತಿ ಹಳ್ಳಪ್ಪ ಮೃತಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಕುಟುಂಬಸ್ಥರು ಆರೋಪಿಸುತ್ತಿದ್ದು, 4 ದಿನದ ಹಿಂದೆ ಹಳ್ಳಪ್ಪ ಭಂಡಾರಿ ಆಸ್ಪತ್ರೆಗೆ ಬಂದು ಚೆಕಪ್ ಮಾಡಿಕೊಂಡು ಹೋಗಿದ್ದಾರೆ. ಬೆಳಿಗ್ಗೆ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆ 9:30 ಆಸ್ಪತ್ರೆಗೆ ಬಂದಿದ್ದಾರೆ. ಯಾವೊಬ್ಬ ಡಾಕ್ಟರ್ ಬರದಿದ್ದಕ್ಕೆ ಹಳ್ಳಪ್ಪಗೆ ಬಿಪಿ ಲೋ ಆಗಿ 10:40 ಅಸುನೀಗಿದ್ದಾರೆ. ವೈದ್ಯರು ಬರದೇ ಇರುವುದೇ ಇದಕ್ಕೆ ಕಾರಣ ಎಂದು ಸಾರ್ವಜನಿಕರು ಆಕ್ರೋಶಗೊಂಡು ಆಸ್ಪತ್ರೆ ಸಿಬ್ಬಂದಿಯನ್ನ ಹೊರಗೆ ಹಾಕಿ ಆಸ್ಪತ್ರೆ ಮುಚ್ಚಿ ಮೃತ ದೇಹವಿಟ್ಟು ಪ್ರತಿಭಟನೆಗೆ ಮುಂದಾಗುತ್ತಿದ್ದಂತೆ THO ಇಂಗಳೆ ಆಸ್ಪತ್ರೆಗೆ ಆಗಮಿಸಿ ಪ್ರತಿಭಟನಾಕಾರರನ್ನ ಸಮಾಧಾನ ಪಡಿಸಿ ಸಮಯಕ್ಕೆ ಸರಿಯಾಗಿ ಬರದೇ ಇರುವ ವೈದ್ಯರ ಮೇಲೆ ಕ್ರಮ ಕೈಗೊಳ್ಳಲು THO ಅವರಿಗೆ ರಿಪೋರ್ಟ್ ನೀಡುವುದಾಗಿ ಭರವಸೆ ನೀಡಿದ್ರು. ಇನ್ನಾದರೂ ಉತ್ತಮ ವೈದ್ಯರು ಇಲ್ಲಿ ಬಂದು ರೋಗಿಗಳ ಪ್ರಾಣದ ಜೊತೆ ಚೆಲ್ಲಾಟ ಆಡದಂತಾಗ್ಲಿ ಎಂಬುದೇ ನಮ್ಮ ಆಶಯ. ನಮಗ ರೊಕ್ಕ ಇಲ್ಲ, 5 ಲಕ್ಷ ಸಾಲ ಅದ ನಮಗ್ರಿ. ನಾವ್ ಕೂಲಿ ಮಾಡ್ತಾ ನಮ್ ಹೊಟ್ಟೆ ತುಂಬಂಗಿಲ್ಲ. ಸರ್ಕಾರ ದವಾಖಾನಿಗೆ ಬರೋರಿ, ನಾವು 5 ರೂಪಾಯಿ ಚೀಟಿ ಮಾಡ್ಬೇಕಾದ್ರೆ ಯಾರ ಬತ್ತಾಗ ಕಳಿಸ್ಕೊಂಡು ಬರ್ತೀವ್ರಿ ನಾವು. ನಮ್ಮತ್ತಕ್ಕೆ ಏನೂ ಇಲ್ರಿ. ನಮ್ಮತ್ತಕ್ಕೆ ಏನಾರ ಇತ್ತಂದ್ರೆ ನಾಲ್ಕು ಇಲ್ಲಿ ಬರ್ತೀವಿ. 7 ಲಕ್ಷ ಹಾಕಿದ್ರೆ ನನ್ನ ಮಗ ಉಳಿಲಿಲ್ಲ. ನಿನ್ನೆ ನನ್ನ ಮೊಮ್ಮಗ ಸತ್ತ, ಇವತ್ತ ಈ ಗಣಮಗ ಸತ್ತ, ನಾಳೆಗೆ ನಾವು ಸಾಯ್ತೀವ್ರಿ ಇಲ್ಲಿ. ಇಲ್ಲಿ ನ್ಯಾಯನೇ ಇಲ್ಲ. ನಿಮ್ಮ ಹೆಸರು? ನಿಮ್ಮ ಹೆಸರು? ಸಂಬಂಧಪಟ್ಟದ್ದು ಸಿಎಂ ಮಾಡ್ತಾರ. ಸಿಎಂ ಅವರಂತೂ ಇಲ್ಲಿ ಏನೋ ಬಂದಿಲ್ಲ. ಡ್ಯೂಟಿ ಡಾಕ್ಟರ್ ಈ ಟೈಮ್ ಆದ್ರೂ ಇಲ್ಲ ಯಾರು. ಈಗ ಫೋನ್ ಹಚ್ಚಾನ ಬರ್ತದೆ ಏನ್ರಿ ಸತ್ತದ್ದು? ಹಿಂಗ್ ಯಾಕೆ ಆಗತ್ತದ? ವರದಿ ಹಾಕತ್ತೀವಿ. ಯಾವ ವರದಿ ಹಾಕ್ತಾರ್ರಿ? ಯಾರು ಬಂದೇ ಇಲ್ಲ. ಈ ಸತ್ತದಕ್ಕೆ ಏನ್ ಮಾಡ್ತೀರಿ? ಸತ್ತದ DHO ಬರತ್ತ ನಿಂದ್ರಮ್ಮ, ಹೆಣ ಕುದ್ರಮ್ಮ ಭಾವೈಕ್ಯತೆಯಿಂದ ಮೊಹರಂ ಹಬ್ಬ ಆಚರಣೆ. ಭಾರತ ದೇಶ ವಿವಿಧತೆಯಲ್ಲಿ ಏಕತೆ ಸಾರುವಂತಹ ರಾಷ್ಟ್ರ. ಅದರಲ್ಲಿ ಇಡೀ ಪ್ರಪಂಚದಲ್ಲೇ ಸಾಂಪ್ರದಾಯಿಕ ಧಾರ್ಮಿಕ ಆಚರಣೆಯಲ್ಲಿ ಮೇಲುಗೈ ಸಾಧಿಸಿದ ರಾಷ್ಟ್ರವಾಗಿದೆ. ಮೊಹರಂ ಹಬ್ಬವು ಹಿಂದೂ ಮುಸ್ಲಿಮರಲ್ಲಿ ಭಾವೈಕ್ಯ ಮೂಡಿಸುವ ಸಂಕೇತವಾಗಿದೆ. ಅದರಲ್ಲಿ ರಾಯಚೂರು ಜಿಲ್ಲೆಯ ಸಿಂಧೂರು ತಾಲೂಕಿನ ಭೂತಲ್ದಿನ್ನಿ ಹಾಗೂ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಸರ್ವ ಧರ್ಮದ ಜನಾಂಗದವರು ಮೊಹರಂ ಹಬ್ಬವನ್ನು ಆಚರಿಸಿದ್ರು. ಇದಿಷ್ಟು ಇವತ್ತಿನ ಸುದ್ದಿ. ಮತ್ತೆ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್. ಜಿ ಅಂದ್ರೆ ಇದು ಜೀನಿಯಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.